ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ, ಆ್ಯಕ್ಚುಲಿ ಹೊರಗಡೆ ಹೋಗು ಪ್ಲ್ಯಾನ್ ಇದೆ. ಸೊ ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸೋಣ ಅಂತ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಏನಪ್ಪ ಅಂತ ಅಂದರೆ, ನಾನು ಬಾಕ್ಲಿಗೆಲ್ಲ ನೀರು ಹಾಕಿ ಮತ್ತು ಮನೆಯೆಲ್ಲ ಆಲ್ರೆಡಿ ಒರೆಸ್ಕೊಂಡು ಬಂದ್ಬಿಟ್ಟಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಇವಾಗ ಟಿಫನ್ ಮಾಡಬೇಕು. ಟಿಫನ್ ರೊಟ್ಟಿ ಮತ್ತು ಹಸಿ ತಡ್ನಿ ಕಾಳು, ಅಲಸಂದೆ ಕಳೆದಿದೆಯಲ್ವಾ, ಅದನ್ನು ಖಾರ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು. ಆಲ್ರೆಡಿ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಖತ್ ಇಷ್ಟ, ನನಗಂತೂ ಸಖತ್ ಇಷ್ಟ ಆಗಿ ಚಿಂಟುಗೆ ಇಷ್ಟ, ಹಂಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಈ ವೆದರ್ಗೆ ಒಂದು ಸ್ವಲ್ಪ ಎಲ್ಲಿ ಕೋಲ್ಡ್ ಆಗಿಬಿಡ್ತೋ ಅನ್ನೋ ಭಯ ಆಗ್ತಿರುತ್ತೆ. ಅಲಸಂದೆ ಕಾಳು ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ. ಇವಾಗ ಅದನ್ನು ನಾನು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಳ್ಬೇಕು. ರುಬ್ಬಿಟ್ಟು ಫಸ್ಟು ಏನಪ್ಪ ಅಂತ ಅಂದರೆ, ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತುರ್ಕೊಳ್ಬೇಕು. ತುರಿದ್ಬಿಟ್ಟು ಪಲ್ಯ ಮಾಡಿಬಿಡ್ತೀನಿ. ಪಲ್ಯ ಮಾಡಿಬಿಟ್ಟು ಹಾಗೆ ರೊಟ್ಟಿ ಕೂಡ ರೆಡಿ ಮಾಡಿಬಿಟ್ಟು, ಚಿಂಟು ಆಲ್ರೆಡಿ ಸ್ನಾನಕ್ಕೆ ಹೋಗಿದ್ದಾರೆ. ಅವಳು ಪೂಜೆ, ದೇವ್ರ ಮನೆಯದು ಕೆಲಸ ಅವ್ಳಿಗೆ ಹೇಳಿದ್ದೀನಿ, ನೀನೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಡು ಅಂತ ಹೇಳಿ. ಏನಕ್ಕಂದರೆ ಅಷ್ಟರಲ್ಲಿ ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೋದು ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಏನಂತ ಹೇಳಿದ್ರೆ, ನಾನು ತೆಂಗಿನಕಾಯಿ ತುರ್ಕೊಳ್ಳೋಣ ಇದಕ್ಕೆ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ತುರಿತಾ ಇದ್ದೀನಿ. ಅದು ಇದಾಗ್ತಾಯಿತ್ತು, ಆಮೇಲೆ ಹಸ್ಬೆಂಡ್ ಅವರೇ ಇಸ್ಕೊಂಡು ಕೊಡು, ನಾನು ತುರಿತೀನಿ ಅಂತ ಹೇಳ್ಬಿಟ್ಟು ಅವರೇ ಇಸ್ಕೊಂಡು ತುರ್ದು ಕೊಡ್ತಾ ಇದ್ದಾರೆ ನನಗೆ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ, ಫೈನಲಿ ತೆಂಗಿನಕಾಯಿ ಎಲ್ಲ ತುರಿದಿದ್ದಾಯ್ತು. ಇವಾಗ ನಾನು ಅದು ರುಬ್ಕೊಳ್ಬೇಕು ಮಸಾಲೆಗೆ, ಸಾಂಬಾರ್ಗೆ. ಹಾಗೆ ಈರುಳ್ಳಿ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಜೊತೆಗೆ ಏನಪ್ಪ ಅಂತ ಹೇಳಿದರೆ, ಅಲಸಂದೆ ಕಾಳು ಖಾರ ನೋಡಿದ್ರಲ್ಲ ರೆಡಿಯಾಗಿದೆ. ಸೊ ನಾನು ಸಾಂಬಾರ್ಗೂ ಕೂಡ ಕಾಯಿ ತುರ್ಕೊಂಡಿದ್ದಾಯಿತು, ಹಾಗೆ ಇದಕ್ಕೂ ಕೂಡ ತುರ್ಕೊಂಡಿದ್ದೆ, ಎರಡಕ್ಕೂ ಕೂಡ ಆಯಿತು ತುರಿಸ್ಕೊಂಡು. ಸೊ ಇವಾಗ ಫೈನಲಿ ನನಗೇನಂದರೆ, ಅಲಸಂದೆ ಕಾಳಿನ ಪಲ್ಯ ರೆಡಿಯಾಗಿದೆ, ತಿಂಡಿ ಮಾಡಿಬಿಡ್ತೀನಿ. ಜೊತೆಗೆ ನಾನು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ಜೊತೆ ಜೊತೆಗೆ. ಏನಕ್ಕಂತ ಅಂದರೆ, ಇನ್ನು ಹೊರಗಡೆ ಹೋಗ್ತೀವಲ್ವ, ಅಲ್ಲಿಂದ ಬಂದು ಫುಲ್ ಬಂದು ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ, ಆಯಾಸ ಆಗುತ್ತೆ, ತುಂಬ ಜಸ್ಟ್ ಟ್ರೈ ಮಾಡ್ಕೊಬೋದು ಅಂತ ಅಂದ್ಕೊಂಡು. ಹಾಗೆ ಸಾಂಬಾರ್ಗೆ ನೋಡ್ತಾ ಇರ್ಬೋದು ಒಗ್ಗರಣೆಗೆ ಹಾಕಿದ್ದೀನಿ. ಹಾಗೆ ಫ್ರೆಂಡ್ಸ್, ಹೊರಗಡೆ ಹೋಗೋದ್ರಿಂದ ಬೆಳಿಗ್ಗೆನೆ ಸಾಂಬಾರು ಕೂಡ ಮಾಡಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂತ ಹೇಳಿದ್ರೆ, ಸ್ನಾನ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಿಮಗೆ ನಾನು. ಸೊ ಹೊರಗಡೆ ಹೊರಟಿದ್ದೀನಿ ಅಂತ ಹೇಳಿ, ಶಿವ ಕೂಡ ಬಂದಿದ್ದಾನೆ. ಇವಾಗ ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಕೂಡ ಮುಗಿದಿದೆ. ಈಗ ಜಸ್ಟ್ ಸ್ವಲ್ಪ ತಲೆಯೆಲ್ಲ ಬಾಚಿಬಿಟ್ಟು ರೆಡಿಯಾಗಿ ಹೊರಡಬೇಕು. ಚಿಂಟು ಆಲ್ರೆಡಿ ಪೂಜೆ ಮಾಡಿದ್ದಾಳೆ ದೇವ್ರ ಮನೆಯದು ಕೂಡ. ನಾನು ಹಾಗೆ ಉದ್ಗಡ್ಡೆ ಹಚ್ಚೋದು. ಹಾಗೆ ಫ್ರೆಂಡ್ಸ್, ಎಲ್ಲರದ್ದು ಸ್ನಾನ ಆಗಿದೆ, ಶಿವು ಹೋಗಿದ್ದಾನೆ ಸ್ನಾನಕ್ಕೆ. ಸೊ ಇವಾಗ ಅವನು ಸ್ನಾನ ಆಗಿದ ತಕ್ಷಣ ನಾವು ಕೂಡ ರೆಡಿ ಆಗಿಬಿಟ್ಟು ಹೊರಡಬೇಕು. ಟೈಮ್ ಆಗಲೇ ಆಗಿದೆ ಫ್ರೆಂಡ್ಸ್, ಇವತ್ತು 11:10 ಆಗೋಗಿದೆ ಟೈಮು. ಇನ್ನೂ ಸ್ವಲ್ಪ ಬೇಗ ಹೊರಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈಗ ತಾನೇ ರೆಡಿ ಆಗಿದ್ದು ಆಯಿತು. ಸೊ ಎಲ್ಲರೂ ಕೂಡ ಹೊರಟಿದ್ವಿ. ಫೈನಲಿ ಶಿವ ಕೂಡ ರೆಡಿ ಆದ. ಶಿವ ರೆಡಿ ಆದ? ಎಸ್, ರೆಡಿ ಆಗಿದ್ದಾನೆ. ಆಯ್ತೇನ್ರಿ ನಿಮ್ದು? ಲೈಟ್ ಆಫ್ ಮಾಡಿ ಹಿಂದಗಡೆದು. ಹಾಗೆ ಫ್ರೆಂಡ್ಸ್, ಫೈನಲಿ ರೆಡಿಯಾಗಿ ಹೊರಟಿದ್ದೀವಿ. ಏನಂತ ಹೇಳಿದ್ರೆ, ಅಮ್ಮನ ಮನೆ ಹತ್ರ ಹೋಗ್ತಿದ್ವಿ, ಅಮ್ಮ ರೆಡಿಯಾಗಿದ್ದಾರೆ, ಅವ್ರನ್ನು ಕರ್ಕೊಂಡು ಹೋಗೋಣ ಜೊತೇಲಿ ಅಂತ ಹೇಳಿಬಿಟ್ಟು ಇವಾಗ ಆ ಕಡೆನೇ ಹೋಗ್ತಾ ಇದ್ದೀವಿ. ಫಸ್ಟ್ ಅಲ್ಲಿಗೆ ಹೋಗಿದ್ದು, ಆಮೇಲೆ ಅಮ್ಮನ ಕರ್ಕೊಂಡು ಆ ಕಡೆಯಿಂದನೇ ನಾವು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿರೋದು. ಸದ್ಯ ಮಳೆ ಬಂದಿಲ್ಲ ಅಂದರೆ ಸಾಕು, ಇವಾಗ ಮಳೆಗಾಲಾಗಿರೋದ್ರಿಂದ ಯಾವ ಟೈಮಲ್ಲಿ ಮಳೆ ಬಂದ್ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗೆ ಫ್ರೆಂಡ್ಸ್, ಸದ್ಯ ಏನಂತ ಅಂದರೆ, ಮಳೆ ಬರಲಿಲ್ಲ, ಸೇಫಾಗಿ ಬಂದಿದ್ದೀವಿ. ಫ್ರೆಂಡ್ಸ್, ಆಗಲಿ ಏನಂತ ಹೇಳಿದ್ರೆ, ಅಮ್ಮನ ಮನೆ ಹತ್ರ ಬಂದಿದ್ದೀವಿ, ಶಿವು ಅಲ್ಲಿಗೆ ಬಂದಿದ್ದ ಅಲ್ವಾ. ಸೊ ಅಮ್ಮನ ಮನೆ ಹತ್ರ ಬಂದಿದ್ದೀವಿ, ಅಮ್ಮನ ಕರ್ಕೊಂಡು ಬರಲಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಮನೆಗೆ ಹೋಗಿದ್ದಾರೆ. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ಹೋಗೋದು ಬರೋದೇನು ಅಂತ ಹೇಳಿಬಿಟ್ಟು ಒಬ್ಬರು ಶಿವು ಹೋಗ್ತಾಯಿದ್ದ. ಆಮೇಲೆ ಹಿಂದೆ ಜೀವಿತ ಹೋದ ಹಾಗೆ ಚಿಂಟು ಮತ್ತು ಹಸ್ಬೆಂಡ್ಗೆ ಎಲ್ಲರೂ ಹೋಗಿದ್ದಾರೆ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಒಳಗೆ ಹೋದರು. ಸೊ ನಾನು ಇಲ್ಲೇ ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಇನ್ನೂ ರೆಡಿ ಆಗಿದಾರ ಏನೋ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ, ನನಗೆ ಬಂದೂ ಇಲ್ಲ ಒಳಗಡೆ. ಎಲ್ಲರೂ ಹೋಗಿ ಒಳಗಡೆನೆ ಲಾಕ್ ಆಗಿಬಿಟ್ರೆ ಅದೇ ಸಮಯಕ್ಕೆ ಏನಂತಂದರೆ ಸಿಲಿಂಡ್ರ್ ಬಂದುಬಿಟ್ಟಿದೆ. ಸೊ ಹಾಕ್ಸ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಒಳಗಡೆ ಹೋಗಿದ್ರೆ ನಾನು ಒಬ್ಬಳೇ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಏ, ಎಲ್ಲರೂ ನೋಡಿ, ಬಾಯ್. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ, ರಮ್ಯಾ ನವೀನ್ ಬರಲಿಲ್ಲ, ಅಥರ್ವ ಕೂಡ ಬಂದಿಲ್ಲ. ನಾನು ಶಿವು
ಅಮ್ಮ ಹಾಗೆ ಚಿಂಟು ಜೀವ ಹಾಗೆ ಹಸ್ಬೆಂಡ್ ಇಷ್ಟು ಜನ ಮಾತ್ರ ಬಂದಿರೋದು. ಸೊ ಫೈನಲಿ ನಾವು ರೀಚ್ ಆದ್ವಿ. ನಾವು ಬಂದಿರೋ ಪ್ಲೇಸ್ ಬಂದು ಫ್ರೆಂಡ್ಸ್ ಆರ್ತಿ ಉಕ್ಕಡ. ತುಂಬ ದಿನ ಆಗೋಗಿತ್ತು, ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ, ಹೋಗ್ಲಿಕ್ಕೆ ಆಗಿರಲಿಲ್ಲ. ಹೇಗಿದ್ರು ಆಷಾಢ ಮಾಸ ಅಲ್ವಾ, ಆಷಾಢ ಮಾಸ ಅಲ್ವಾ, ಇವತ್ತು ಭಾನುವಾರ ಎಲ್ಲರೂ ಮನೇಲೇ ಇರ್ತಾರಲ್ಲ, ಹೋಗೋಣ. ಇನ್ನು ಬೇರೆ ದಿನ ಶುಕ್ರವಾರ ಮಂಗಳವಾರ ಹೋಗೋಣ ಅಂತ ಅಂದರೆ ಯಾರಿಗೂ ರಜಾ ಇರೋದಿಲ್ಲ, ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೇಲೇ ಇದ್ದಾರೆ, ಇವತ್ತೇ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇರೋದು. ಎಷ್ಟು ರಶ್ ಇತ್ತಂತ ಅಂದರೆ ಫ್ರೆಂಡ್ಸ್, ದೇವಸ್ಥಾನ ಒಳಗಡೆ ಕಾಲಿಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ರಶ್. ಅದರಲ್ಲೂ ಏನಕ್ಕೆ ಅಂತಂದರೆ ಆಷಾಢ ಮಾಸ ಅಲ್ವಾ, ಸೊ ಹಾಗಾಗಿ ತುಂಬಾ ರಶ್ ಇತ್ತು. ನಾವು ಫುಲ್ಲು ಗರ್ಭಗುಡಿ ಒಳಗೆ ಹೋಗೋಕ್ಕಾಗಲೇ ಇಲ್ಲ, ಲೇಟ್ ಆಗೋಯಿತು ಅಂತ ಹೇಳಿಬಿಟ್ಟು ಏನು ಮಾಡಿದ್ವಿ, ನಾವು ಹೊರಗಡೆನೆ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಚಿಂಟು ಮತ್ತು ಅವರ ಅಪ್ಪ ಇಬ್ಬರು ಸೇರಿ ಪೂಜೆ ಮಾಡ್ತಾಯಿದ್ದಾರೆ. ಸೊ ನಾನು ಈಗ ನಾನು ಅಮ್ಮ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ವಿ. ಈವನ್ ಜೀವಿತು ಶಿವು ಎಲ್ಲರೂ ಕೂಡ ಫಸ್ಟ್ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ನಾವು ಇಲ್ಲೇ ಹೊರಗಡೆಯಿಂದನೇ ಉದ್ಗಡ್ಡಿ ಹಚ್ಚುತ್ತಾ ಇದ್ದೀವಿ ದೇವರಿಗೆ. ಸೊ ತೊಗೊಂಡೋಗಿರೋ ಹಣ್ಣು ಕಾಯಿ ಎಲ್ಲ ಹೊರಗಡೆನೇ ಹೊಡೆದು ಪೂಜೆ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಹೇಳಿಬಿಟ್ಟು, ತುಂಬ ರಶ್ ಇತ್ತು. ಹಾಗೆ ತುಂಬ ಜನ ಏನಂದರೆ ಹರಕೆ ಒಪ್ಪಿಸೋರು ಇರ್ತಾರೆ, ಅಡುಗೆ ಎಲ್ಲ ಮಾಡೋರು ಇರ್ತಾರೆ ಅಲ್ಲೇ, ಆ ರೀತಿ ತುಂಬ ರಶ್ ಇತ್ತು. ನನಗೆ ಮಾಮೂಲಿ ದಿನ ಏನಂದರೆ ಫುಲ್ ಫ್ರೀ ಇರುತ್ತೆ, ಆಷಾಢ ಮಾಸ ಇಲ್ಲ ಅಂತ ಅಂದರೆ ಆರಾಮ್ಸೆ ದೇವ್ರ ದರ್ಶನವೂ ಆಗುತ್ತೆ, ನೀಟಾಗಿ ನಾವು ಸ್ವಲ್ಪ ಹೊತ್ತು ನಿಧಾನಕ್ಕೆ ಇದ್ದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ಬೋದು. ಬಟ್ ನೋಡ್ತಾ ಇದ್ದೀರಲ್ಲ ಎಷ್ಟು ಒಳಗಡೆ ಎಲ್ಲ ಫುಲ್ ರಶ್ ಇದೆ, ಒಳಗಡೆ ಕಾಲಿಡೋಕ್ಕೂ ಆಗ್ತಿಲ್ಲ, ಅಷ್ಟು ಕ್ರೌಡ್ ಇತ್ತು. ಅದರಲ್ಲೂ ವೀಕೆಂಡ್ ಅಂತಲೇ ಹೇಳ್ಬೋದು, ಬೇರೆ ದಿನ ಆಗಿದ್ದಿದ್ರೆ ಸ್ವಲ್ಪ ಕಡಿಮೆ ಇರ್ತಾಯಿತ್ತು ಏನೋ, ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಆಲ್ಮೋಸ್ಟ್ ಎಲ್ಲರೂ ರಜಾ ಇರ್ತಾರೆ, ಫ್ರೀ ಇರ್ತಾರೆ, ಹಾಗಾಗಿ ತುಂಬ ಜನ ಬಂದಿರ್ತಾರೆ. ಸೊ ನಾವು ಕೂಡ ಹಂಗೆ ರಶ್ ಇತ್ತು. ಸೊ ಅಂದರೂ ಅದರ ಮಧ್ಯನೇ ಎಲ್ಲ ನಾವು ಎಲ್ಲ ಪೂಜೆ ಮಾಡಿಕೊಂಡು ಹೊರಟ್ವಿ. ಅಲ್ಲಿಂದ ಬರ್ತಾ ಏನಂತ ಹೇಳಿದ್ರೆ ಶ್ರೀರಂಗಪಟ್ಟಣದ ಹತ್ರ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ. ಶಿವು ಆ್ಯಕ್ಚುಲಿ ಒಂದ್ಸಲ ಹೋಗಿದ್ನಂತೆ, ಅವನು ಅದಕ್ಕೆ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅಲ್ಲಿ ಕಾಲು ತೊಳೆಯೋಣ ಅಂತ ಹೇಳ್ಬಿಟ್ಟು ಹೊರಗಡೆ ನಿಲ್ಲಿಸಿದ್ದೀವಿ. ಸೊ ಅಲ್ಲಿಂದ ದೇವಸ್ಥಾನದೊಳಗಡೆ ಹೋಗ್ತಿದ್ವಿ. ಹಾಗೆ ಏನಪ್ಪ ಅಂತ ಅಂದರೆ ಇವಾಗ ಆರ್ತಿ ಉಕ್ಕಡೋದ್ರಿಂದ ಹಾಗೆ ಹೋಗ್ತಾ ನಿಮಿಷಾಂಬ ದೇವಸ್ಥಾನದ ರೋಡಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ. ಸೊ ಹಂಗಾಗಿ ಶಿವು ಆಲ್ರೆಡಿ ಒಂದ್ಸಲ ಬಂದಿದೆ, ಹಾಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಇಲ್ಲಿಗೆ. ಹಾಗೆ ಫ್ರೆಂಡ್ಸ್, ದೇವಸ್ಥಾನದ್ದು ಒಳಗಡೆ ಬಂದಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ನಾಳೆ ಗುರು ಪೌರ್ಣಿಮೆ ಇದೆ ಅಲ್ವಾ, ಸೊ ಹಂಗಾಗಿ ಅವರು ಎಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು, ಎಲ್ಲ ಆಲ್ಮೋಸ್ಟ್ ಆಗಿತ್ತು. ಹಾಗೆ ಅವ್ರು ನಮ್ಗೆ ಹೇಳ್ತಾ ಇದ್ರು ಸಾಧ್ಯ ಆದರೆ ನಾಳೆ ಬರ. ಹಾಗೆ ಫ್ರೆಂಡ್ಸ್, ಗುರು ಪೌರ್ಣಿಮೆ ದಿನ ಏನಂತ ಹೇಳಿದ್ರೆ ವಿಶೇಷವಾದ ಪೂಜೆಗಳನ್ನು ಇಟ್ಕೊಂಡಿರ್ತಾರೆ ಪ್ರತಿ ಸಾಯಿಬಾಬಾ ಮಂದಿರದಲ್ಲಿ ಅಂತಲೇ ಹೇಳ್ಬೋದು. ಸೊ ನಾನು ಹಾಗೆ ಬಂದೆ, ಎಲ್ಲರೂ ಪ್ರದಕ್ಷಿಣೆ ಹಾಕ್ಲಿಕ್ಕೆ ತುಂಬ ಪೀಸ್ಫುಲ್ ಆಗಿತ್ತು ಫ್ರೆಂಡ್ಸ್. ಹೆಂಗಿತ್ತಂದರೆ ಏನು ಗಲಾಟೆ ಇಲ್ಲ, ತುಂಬಾ ಸೈಲೆಂಟ್ ಆಗಿ ತುಂಬ ಪೀಸ್ಫುಲ್ ಆಗಿತ್ತು. ಏನೋ ಒಂಥರ ಸಮಾಧಾನ ಸಿಕ್ತು ದೇವಸ್ಥಾನಕ್ಕೆ ಹೋದ್ಮೇಲೆ. ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲೂ ಸಾಯಿಬಾಬಾರ ಆಶೀರ್ವಾದವನ್ನು ತಗೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಸುಮಾರು ಹೊತ್ತು ಕೂತಿದ್ವಿ ಅಲ್ಲಿ. ಒಂಥರ ತುಂಬ ಪೀಸ್ಫುಲ್ ಆಗಿತ್ತಲ್ಲ ಜಾಗ ಅಂತ ಹೇಳಿಬಿಟ್ಟು. ಹಾಗೆ ಬಾಬಾ ಮಂದಿರದಲ್ಲಿ ತುಂಬ ದಿನ ಆಗೋಗಿತ್ತು. ಏನಂತ ಹೇಳಿದ್ರೆ ಇವತ್ತು ಒಂದಲ್ಲ ಅಂದ್ಬಿಟ್ಟು ಎರಡು ಬಾಬಾ ಮಂದಿರಕ್ಕೆ ನಾವು ಹೋಗಿದ್ವಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಂದರೆ ಅಚಾನಕ್ಕಾಗಿ ಹೋಗಿದ್ದಂತಲೇ ಹೇಳ್ಬೋದು. ಇದು ಆಂದಿವೆ ಬರ್ತಾ ರೋಡಲ್ಲೇ ಸಿಗುತ್ತಲ್ಲ ಸಾಯಿ ಮಂದಿರ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಅವರು ನಮ್ಗೆ ಒಟ್ಟಿನಲ್ಲಿ ಹೇಳ್ತಾರೆ ನಾಳೆ ಬನ್ನಿ, ಗುರು ಪೌರ್ಣಿಮೆ ಇದೆ, ತುಂಬಾ ಚೆನ್ನಾಗಾಗುತ್ತೆ ಪೂಜೆ ಎಲ್ಲ, ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ, ಬನ್ನಿ ಅಂತ ಎಲ್ಲ ಹೇಳ್ತಾಯಿದ್ರು. ನಮಗೆ ಇಲ್ಲಿ ಮೈಸೂರಿಂದ ಹೋಗ್ಲಿಕ್ಕೆ ದೂರ ಆಗುತ್ತೆ, ಇಲ್ಲೇ ಮೈಸೂರಲ್ಲೇ ಹೋಗ್ಬೇಕಷ್ಟೇ. ಸೊ ಇವಾಗ ಪ್ರದಕ್ಷಿಣೆ ಹಾಕಿ ಬಾಬಾ ಬ್ಲೆಸ್ಸಿಂಗ್ ತೊಗೊಂಡ್ವಿ. ಅದೇ ಆ ಸಮಯಕ್ಕೆ ಅವ್ರು ಏನಂತ ಅಂದರೆ ಆಂಟಿ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ, ಅವರು ದೀಪ ಹಚ್ಚಲಿಕ್ಕೆ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬತ್ತಿ ಹಾಕ್ತಾಯಿದ್ರು. ಸೊ ಅದು ಸ್ವಲ್ಪ ಬತ್ತಿ ಇತ್ತು ಒಳಗಡೆ ಹಾಕಲಿಕ್ಕೆ ಕಷ್ಟ ಆಗ್ತಿತ್ತು ಅವರಿಗೆ. ಸೊ ಹಂಗಾಗಿ ಅವರು ನನಗೆ ಸ್ವಲ್ಪ ಬತ್ತಿ ಹಾಕ್ಕೊಡಪ್ಪ ಅಂತ ಹೇಳಿದರು. ಹಂಗಾಗಿ ನಾನು ಸರಿ ಆಂಟಿ ಕೊಡಿ ಅಂತ ಹೇಳಿಬಿಟ್ಟು ಬತ್ತಿ ಹಾಕ್ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಚಿಂಟು ಮತ್ತು ಜೀವು ಶಿವು ಅಮ್ಮ ಎಲ್ಲ ಹೊರಗಡೆ ಕೂತಿದ್ದಾರೆ, ನಾನು ಒಳಗಡೆ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಬತ್ತಿ ಹಾಕ್ಲಿಕ್ಕೆ, ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ದಪ್ಪ ಇದೆಯಲ್ಲ, ತೂತು ಕಡಿಮೆ ಇರುತ್ತೆ, ಅದೊಂದು ಕಡ್ಡಿ ಎಲ್ಲ ತೊಗೊಂಡು ಚುಚ್ಚಿಬಿಟ್ಟು ಒಳಗಡೆ ಹಾಕಬೇಕು. ಸೊ ಹಾಕ್ತಾ ಇದ್ದೀನಿ, ಅದು ದೀಪಕ್ಕೆ ಬತ್ತಿ ಹಾಕ್ಕೊಡ್ತಿದ್ದೀನಿ. ಒಂಥರ ಖುಷಿ ಆಯಿತು ನನಗೆ ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಸಮಾಧಾನ ಕೂಡ ಆಯಿತು. ಏನೋ ಒಂಥರ ತುಂಬ ದಿನ ಆಗೋಗಿತ್ತು ನಾನು ಈ ರೀತಿ ದೇವಸ್ಥಾನಕ್ಕೆ ಹೋಗಿ ತುಂಬ ಹೊತ್ತು ಅಲ್ಲಿ ಸಮಯ ಕಳೆದಿದ್ದು ಅಂತಲೇ ಹೇಳ್ಬೋದು. ಸೊ ಫೈನಲಿ ಏನಂತ ಹೇಳಿದ್ರೆ ಆಮೇಲೆ ನಾನು ಬಂದು ಹೊರಗಡೆ
ಕೂತ್ಕೊಂಡ್ವಿ ಎಲ್ಲರೂ ಒಂದೇ ಕಡೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಭಸ್ಮ ಎಲ್ಲ ತೆಗೆದುಕೊಂಡು ವಿಭೂತಿ ಬಾಬಾದು ಅದನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ. ವಿಡಿಯೋ ಮಾಡಿದ್ರೆ ಬಾರಶು ನಾನು ನೀನು ಯಾವ್ದಾರ ಅಡ್ಕೊಂಡು ವಿಡಿಯೋ ಮಾಡೋಣ. ಹಾಗೆ ಫ್ರೆಂಡ್ಸ್, ಏನು ಅಂತ ಹೇಳಿದರೆ ನಾವು ಮೈಸೂರಿಗೆ ಕೂಡ ಬಂದ್ವಿ. ಮೈಸೂರಲ್ಲಿ ಎರಡು ದಿನ ಕೂಡ ವಿಶೇಷ ಪೂಜೆ ಇಟ್ಕೊಂಡಿರೋದ್ರಿಂದ ನೋಡಿ ಇವತ್ತು ಕೂಡ ವಿಶೇಷ ಪೂಜೆ ಇದೆ ಇಲ್ಲಿ. ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ನೋಡೋಕ್ಕೆ ತುಂಬ ಖುಷಿ ಆಯ್ತೈತೆ. ಎರಡು ಕಣ್ಣು ಸಾಲ್ತಿಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅದೆಲ್ಲ ದರ್ಶನ ಮಾಡಿ ಅಲ್ಲೇ ಪ್ರಸಾದ ಕೂಡ ತೊಗೊಂಡು ಬಂದ್ವಿ. ತಾನೇ ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ಇನ್ನು ಕೂತಿಲ್ಲ ಕೂಡ ನಾವು ರೆಸ್ಟ್ ಮಾಡೋದಕ್ಕೂ, ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಳಿದ್ರೆ ಎಲ್ಲ ಫುಲ್ ಟಯರ್ಡಾಗಿ ಬಂದುಬಿಟ್ಟಿದ್ದೀವಿ. ಸೊ ಟಯರ್ಡ್ ಆಗಿದೆ, ಅದರಲ್ಲಿ ಜೊತೆಗೆ ಟೀ ಮಾಡಿಕೊಟ್ಟಿದ್ದಾರೆ ಹಸ್ಬೆಂಡ್, ಟೀ ಕುಡಿತಾ ಇದ್ದೀವಿ. ಜೊತೆಗೆ ಏನಪ್ಪ ಅಂತ ಅಂದರೆ ಅಲ್ಲೇ ಬರ್ತಾ ಹಸಿ ಕಡಲೆಕಾಯಿ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ತುಂಬಾ ಚೆನ್ನಾಗಿದೆ ಹಸಿ ಕಡಲೆಕಾಯಿ, ಅದನ್ನು ಕೂಡ ಬೇಯಿಸಿ ತಿಂದಿದ್ದಾಯಿತು. ಅದು ಹೆಂಗೆ ಬಿಸಾಡಿದ್ವಿ ಸಿಪ್ಪೆಗಳು, ಇನ್ನು ಕಡಲೆಕಾಯಿ ಹಾಗೇ ಇದೆ ಪ್ಲೇಟಲ್ಲಿ ಇನ್ನೂ ಸ್ವಲ್ಪ. ಸೊ ಅದನ್ನು ಇದು ಮಾಡಿಬಿಟ್ಟು ಟೀ ಕುಡಿತಾ ಇದ್ವಿ. ಹಾಯ್ ಫ್ರೆಂಡ್ಸ್, ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಆಗಲೇ ನೈಟ್ ಆಗಿದೆ, ಸೊ ಈವ್ನಿಂಗ್ ಎಲ್ಲ ಹೊರಗಡೆ ಹೋಗಿ ಬಂದ್ವಿ ಅಲ್ವಾ. ಸೊ ಹೊರಗಡೆ ಹೋಗಿ ಬಂದಮೇಲೆ ನಿಮ್ಗೆ ಹೇಳಿದಾಗೆ ನಾನು ಕಡಲೆಕಾಯಿ ಎಲ್ಲ ಬೇಯಿಸಿದ್ದಾಯಿತು. ಅಮ್ಮನೂ ಕೂಡ ಟೀ ಎಲ್ಲ ಕುಡಿದ್ಬಿಟ್ಟು ಕಡಲೆಕಾಯಿ ಎಲ್ಲ ತಿಂದು ಸ್ವಲ್ಪ ಹೊತ್ತಿದ್ರು, ಆಮೇಲೆ ಹೊರಡ್ತೀನಿ ಅಂತ ಹೊರಟರು. ಕೊನೆಗೂ ಅವರು ಸ್ವಲ್ಪ ಮನೆಗೆ ದಿನಸಿ ಸಾಮಾನೆಲ್ಲ ತೊಗೊಂಡಿದ್ರು, ಅದನ್ನು ಎತ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನಾವೇ ಹೋಗ್ಬಿಟ್ಟು ಆಮೇಲೆ ನಾನು ಹಸ್ಬೆಂಡ್ ಕೊಟ್ಬಿಟ್ಟು ಬಂದ್ವಿ. ಬಟ್ ಏನಂತ ಅಂದರೆ ಎಲ್ಲಾದರೂ ಹೋಗ್ಬಿಟ್ಟು ಬಂದರೆ ಫ್ರೆಂಡ್ಸ್ ತುಂಬ ಟಯರ್ಡ್ ಆದಂಗೆ ಅನಿಸುತ್ತೆ, ಏನು ಕೆಲಸ ಮಾಡೋದಪ್ಪ ಅಂತ ಅನ್ನಿಸ್ತೆ. ಬಟ್ ಏನಂತ ಹೇಳಿದ್ರೆ ನಾನು ಇವತ್ತು ಮಾರ್ನಿಂಗ್ಗೆ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿರೋದ್ರಿಂದ ಸೊ ಈಸಿ ಆಯಿತು. ಇವತ್ತೇನಂತ ಹೇಳಿದ್ರೆ ನಾನೇನು ನಾನ್ ವೆಜ್ ಏನು ಮಾಡಿಲ್ಲ. ಸಂಡೇ ಆದ್ರೂ ನಾಳೆ ಗುರು ಪೂರ್ಣಿಮೆ ಇದೆ, ಅಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಇವತ್ತು ಕೂಡ ವಿಶೇಷವಾದ ಪೂಜೆ ಇತ್ತು, ಹಂಗಾಗಿ ನಾಳೆ ಕೂಡ ಅದಿದೆ, ಗುರು ಪೂರ್ಣಿಮೆ ಪೂಜೆ ಇದೆ. ಸೊ ಹಾಗಾಗಿ ಇವತ್ತು ನಾನು ನಾನ್ ವೆಜ್ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ಬೆಳಿಗ್ಗೆ ತರಕಾರಿ ಬೀನ್ಸ್ ಮತ್ತು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಇವಾಗ ಅದೇ ಸಾಂಬಾರಿಗೆ ರೈಸ್ ಮಾಡಲಿಕ್ಕಿಟ್ಟಿದ್ದೀನಿ. ಸೊ ಊಟ ಮಾಡಿಬಿಟ್ಟು ಹೆಂಗೆ ಟಯರ್ಡ್ ಫೀಲ್ ಆಗ್ತಿದೆ ಅಂತ ಅಂದರೆ, ಮಧ್ಯಾಹ್ನ ಮಲ್ಕೋಬೇಕು ಅಂತ ಅಂದ್ಕೊಂಡು ಕಣ್ಣೆಲ್ಲ ಚುಚ್ಚುತ್ತಾ ಇದೆ ಬಟ್ ಮಲ್ಗೋಕ್ಕಾಗ್ತಾನೆ ಇರಲಿಲ್ಲ. ಇವಾಗ ಏನಂತ ಹೇಳಿದ್ರೆ ನಾ ನೈಟ್ ಆ್ಯಕ್ಚುಲಿ ಬೇಗ ಮಕ್ಳಿಗೆ ಕ್ಲಾಸ್ ಎಲ್ಲ ಇರೋದ್ರಿಂದ ಒಂದು ಸುಮಾರು ಬೇಗನೆ ಹೋಗ್ಬಿಡ್ತಾರೆ, ಒಂದು 7 o'clock ಅಷ್ಟರಲ್ಲೆಲ್ಲ ಟಿಫನ್ ರೆಡಿ ಇರಬೇಕು. ಸೊ ಏನು ಮಾಡೋದು ಅಂತ ಇವತ್ತೇ ಎಲ್ಲ ಪ್ಲ್ಯಾನ್ ಮಾಡ್ಕೊಬಿಡ್ಬೇಕು. ಹಾಗಾಗಿ ಇವಾಗಲೇ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಆದರೆ ಚಿತ್ರಾನ್ನ ಮಾಡಿಬಿಡೋಣ ಮಾರ್ನಿಂಗು ಟಿಫನ್ಗೆ ಅಂತ ಹೇಳಿಬಿಟ್ಟು. ಇವಾಗ ಸದ್ಯ ವಿಶಲ್ ಬರಬೇಕು. ವಿಶಲ್ ಬಂದ ಮೇಲೆ ಏನಪ್ಪ ಅಂತ ಹೇಳಿದ್ರೆ ಊಟಕ್ಕೆ ಬಡಿಸ್ಬಿಟ್ಟು ಮಕ್ಕಳಿಗೆಲ್ಲ, ಆಮೇಲೆ ಸ್ವಲ್ಪ ಅಡುಗೆ ಮನೆ ನೋಡ್ತೀನಿ ಇವಾಗಲೇ ಆಗುತ್ತಾ ಕ್ಲೀನ್ ಮಾಡಲಿಕ್ಕೆ ಅಥವಾ ಆಗಲ್ಲ ಅಂತ ಹೇಳಿದಾಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇದೆ, ನೋಡೋಣ ಏನು ಮಾಡ್ತೀನಿ ಅಂತ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಏನಂತ ಹೇಳಿದ್ರೆ ಇಲ್ಲಿಗೆ ನಾನು ಏನು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಆಗೋದನ್ನು ಮರಿಬೇಡಿ. ಸ್ವಲ್ಪ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಿದ್ದಾರಲ್ವ, ಸೊ ಹಂಗಾಗಿ ಅಂದರೆ ನಮ್ಮ ನೈಬರ್ಸ್ ಸೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.